ಇವತ್ತು ನಾನು ಎಗ್ ರೈಸ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ನಾನು ಮಸಾಲ ಪದಾರ್ಥ ರುಬ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಹತ್ತು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಎಂಟೊಂಬತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಇದಕ್ಕೆ ಒಂದೆರಡು ಇಂಚು ಶುಂಠಿ ಹಾಕೋತಾ ಇದ್ದೀನಿ ಇಡಿಯಷ್ಟು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಮತ್ತು ಒಂದು ಇಡಿಯಷ್ಟು ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಇದಿಷ್ಟೂ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತೀನಿ ಹಸಿ ಮಸಾಲ ರೆಡಿಯಾಗಿದೆ ಇಷ್ಟು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ನಾನು ಇದು ಅಗಲವಾದ ಬಾಂಡ್ಲಿ ಇಟ್ಕೋಬೇಕು ಇದಕ್ಕೆ ಹಂಗಾಗಿ ನಾನು ಎಗ್ ರೈಸ್ ಮಾಡಬೇಕಂದ್ರೆ ಅನ್ನದ ಜೊತೆ ಎಲ್ಲ ಮಿಕ್ಸ್ ಮಾಡಿ ಹುರಿಬೇಕಲ್ವಾ ಹಂಗಾಗಿ ಅಗಲವಾಗಿರೋ ಬಾಂಡ್ಲಿ ಇಟ್ಕೋಬೇಕು ನಾನು ಮೊದಲನೇದಾಗಿ ಬಾಂಡ್ಲಿ ಕಾದಿದೆ ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಐದು ಜನಕ್ಕಾಗುವಷ್ಟು ಮಾಡ್ತಾ ಇದ್ದೀನಿ ನಾನು ಹತ್ತು ಮೊಟ್ಟೆ ತೊಗೊಂಡಿದ್ದೀನಿ ಅದು ಐದು ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ ಇನ್ನು ಐದು ಮೊಟ್ಟೆನ ಡೈರೆಕ್ಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತೀನಿ ಎಣ್ಣೆ ಕಾದಿದೆ ಈಗ ಮೊಟ್ಟೆ ಒಡೆದಾಕ್ತೀನಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಐದು ಮೊಟ್ಟೆನು ಈಗ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಈ ಥರ ಈ ಥರ ಚೆನ್ನಾಗಿ ಹಸಿ ಮೊಟ್ಟೆದು ಚೆನ್ನಾಗಿ ಉದುರುದ್ರಾಗಿ ನೀವು ರೋಸ್ಟ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಎರಡು ಹಸಿಮೆಣಸಿನ್ಕಾಯಿ ಹಾಕೋತೀನಿ ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ ಇದಕ್ಕೂ ಬೇಕು ಮೇಲೆ ಬಾಯಿಗೆ ಸಿಗೋದಕ್ಕೆ ಮತ್ತು ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಂ ಸೈಜ್ದು ಮೂರು ಈರುಳ್ಳಿ ಈಗ ಇದರಲ್ಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಈಗ ಇದರಲ್ಲಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಲರ್ ಗೊತ್ತಾಗುತ್ತೆ ಈಗ ನೀವು ಈ ಇದು ಹಸಿರು ಮಸಾಲ ರುಬ್ಕೊಂಡಿದ್ದೀರಲ್ಲ ಅದನ್ನು ಇದರೊಳಗೆ ಹಾಕಿ ಮಸಾಲೆ ಎಲ್ಲ ಚೆನ್ನಾಗಿ ಇದ್ರ ಜೊತೆ ಹೊಂದಿಸ್ಬಿಟ್ಟು ಇವಾಗ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನಿಮಗೆ ಎಷ್ಟು ಕ್ವಾಂಟಿಟಿ ಆಫ್ ಎಗ್ ಮಸಾಲೆ ಮಾಡ್ಕೊಂಡಿರ್ತಾರೆ ಅದಕ್ಕೆ ಉಪ್ಪು ಹಾಕೋಬೇಕು ಅನ್ನಕ್ಕೂ ಸೇರಿಸಿ ಉಪ್ಪು ಹಾಕೋತಾ ಇದ್ದೀನಿ ನಾನು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಟೇಬಲ್ ಸ್ಪೂನು ಈಗ ಮಿಕ್ಸ್ ಮಾಡ್ತೀನಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೇ ಅದು ಅನ್ನ ತುಂಬ ಟೇಸ್ಟಿಯಾಗಿ ಬರೋದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಇದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೋತೀನಿ ನೋಡಿ ಈ ಥರ ಒಂದು ಸ್ಪೂನು ಹೋಮ್ ಮೇಡ್ ಗರಂ ಮಸಾಲ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ನೋಡಿ ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕೋತಾ ಇದ್ದೀನಿ ನೋಡಿ ಇಷ್ಟನ್ನು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಬೇಕಿದ್ರೆ ಕ್ಯಾಪ್ಸಿಕಮ್ ಹಾಕೋಬೋದು ಇಲ್ಲಾಂದರೆ ಇಷ್ಟೇ ಸಾಕು ಅಂದರೆ ಇದನ್ನೇ ಸಾಕು ಫ್ರೈ ಮಾಡ್ಕೋಬೋದು ನಾನು ಸುಮ್ಮನೆ ಕ್ಯಾಪ್ಸಿಕಮ್ ಇತ್ತು ನಮ್ಮ ಮನೆಗೆ ನಾನು ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಅದೇನು ಜಾಸ್ತಿ ಫ್ರೈ ಮಾಡೋಂಗಿಲ್ಲ ಅನ್ನ ಎಲ್ಲ ಇದು ರೋಸ್ಟ್ ಮಾಡೋಷ್ಟಕ್ಕೆ ಅದು ಫ್ರೈ ಆಗಿರುತ್ತೆ ನೋಡಿ ಈಗ ಇಷ್ಟು ಫ್ರೈ ಆದಮೇಲೆ ನೋಡಿ ನಾನು ಅನ್ನನ ಉದುರುದ್ರಾಗಿ ಮಾಡಿಟ್ಕೊಂಡಿದ್ದೆ ಅನ್ನನ ನೋಡಿ ಉದುರುದ್ರಾಗಿ ಮಾಡಿಟ್ಕೊಳ್ಬೇಕು ಇದಕ್ಕೆ ನಾನು ಇದನ್ನು ಈಗ ಎಲ್ಲ ಫ್ರೈ ಆಗಿದೆ ಮಸಾಲೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಘಮ ಬರ್ತಾ ಇದೆ ಈಗ ಅದಕ್ಕೆ ರೈಸ್ ಹಾಕೋತಾ ಇದ್ದೀನಿ ನೋಡಿ ಉದುರುದ್ರಾಗಿ ಬರಬೇಕು ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೀವು ಚೆನ್ನಾಗಿ ಈ ಮಸಾಲೆ ಪದಾರ್ಥ ಅನ್ನಕ್ಕೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ರೋಸ್ಟ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ
ಚಳಿಗಾಲದಲ್ಲಿ ಮತ್ತೆ ಸಂಜೆ ಬಂದಾಗ ಈವ್ನಿಂಗ್ ಮನೆಯಲ್ಲಿ ಸಾಂಬಾರ್ ಇಲ್ಲ ಅಂದ್ರೂ ಎಗ್ ಇದ್ರೆ ನಿಮ್ಮ ಮನೆಗೆ ರೈಸ್ ಇದ್ರೆ ಸಾಕು ಈ ತರ ಫ್ರೈ ಮಾಡ್ಕೊಂಡು ತಿಂದ್ರೆ ಫುಲ್ ಮೀಲ್ಸ್ ತರನೇ ಆಗುತ್ತೆ ವೆರಿ ಟೇಸ್ಟಿ ಫುಡ್ ಮತ್ತೆ ವೆರಿ ಹೆಲ್ತಿ ಫುಡ್ ಮಕ್ಕಳಿಗೆ ಈ ತರದ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್